ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ, ಬರ್ರಿ ಇವತ್ತು ಹುಬ್ಬಳ್ಳಿಯೊಳಗೆ ಇರುವಂಥ ಸಾಯಿಬಾಬಾ ಗುಡಿಗೆ. ಈ ದೇವಸ್ಥಾನ ಎಲ್ಲೈತಿ ಅಂಥೇಳಿ ಅಂತಂದ್ರೆ ನೋಡ್ರಿ, ಇದು ದೇವಸ್ಥಾನ ಚನ್ನಮ್ಮ ಸರ್ಕಲ್ ಐತಲ್ರಿ, ಅಲ್ಲೇ ಐತ್ರಿ ಇದು. ಅಲ್ಲಿ ಚನ್ನಮ್ಮ ಸರ್ಕಲ್ ಕಡೆ ಬಂದು ಯಾರನ್ನಾರು ಕೇಳಿದ ಸಾಯಿಬಾಬನ ಗುಡಿ ಎಲ್ಲೈತಂತಂದು ತೋರಿಸ್ತಾರೆ. ಈ ಗುಡಿ ಭಾಳ ಪುರಾತನವಾದ ಗುಡಿ ನೋಡ್ರಿ, ಇದು ಭಾಳ ದಿನದಿಂದ್ರೂ ಇಲ್ಲೇ ಐತಿ. ಬರ್ರಿ ಈಗ ಫಸ್ಟಿಗೆ ಒಳಗೆ ಹೋಗೋಣಂತ. ಇಲ್ಲೇ ಸೈಡಿಗಿನ ಒಂದು ಸಣ್ಣ ಸಾಯಿಬಾಬನ ಗುಡಿ ಕರ್ದಂಗೆ ಮಾಡಿ ಅಲ್ಲೇ ಒಂದು ಫೋಟೋ ಇಟ್ಟಾರ ನೋಡ್ರಿ. ಅಲ್ಲೇ ನಮಸ್ಕಾರ ಮಾಡ್ಕೊಳಂತ ಫಸ್ಟಿಗೆ ನೋಡ್ರಿ. ಇಲ್ಲೆಲ್ಲ ಎಷ್ಟು ಚಂದ ಡೆಕೋರೇಷನ್ ಮಾಡಾರಿ ಗುಡಿ ಎಂಟ್ರೆನ್ಸಿಗೆ. ಈಗ ಇದ್ರ ನೋಡ್ರಿ, ಇಲ್ಲೇ ಒಂದು ಈಶ್ವರನೂ ಇಟ್ಟಾರ, ಮತ್ತೊಮ್ಮೆ ಒಂದು ಬಸವಣ್ಣನ ಇಟ್ಟರ ಆಮೇಲೆ ಇಟ್ಟಾರ ನೋಡ್ರಿ. ಇಟ್ಟು ಇಲ್ಲೇ ಪೂಜಾ ಮಾಡ್ತಾರ ರೀ. ಆಮೇಲೆ ಹಂಗೆ ಈಗ ಒಂದು ಸುತ್ತ ಹಾಕೋಣ ಬರ್ರಿ. ಇಲ್ಲಿಂತ್ರನ ಇಲ್ಲಿ ನೋಡ್ರಿ ಸಾಯಿ ಪ್ರಸಾದ, ಇದಕ್ಕೆ ಇದು ಐತ್ರಿ ದಾರಿ ಐತ್ರಿ. ಇಲ್ಲಿಂತ್ರನ ಹೋಗ್ಬೇಕು ನೋಡ್ರಿ. ಇಲ್ಲೈತೆ ನೋಡ್ರಿ ದಾರಿ. ಗುರುವಾರಕ್ಕೊಮ್ಮೆ ಇಲ್ಲೇ ಪ್ರಸಾದ ಇರ್ತೈತೆ ನೋಡ್ರಿ, ಕಂಪಲ್ಸರಿ. ಹಂಗೆ ಇದನ್ನು ಒಂದು ಸುತ್ತ ಹಾಕ್ಕೊಂಡು ಬರ್ರಿ, ಹಂಗೆ ಒಳಗೆ ಹೋಗೋಣಂತ ನೋಡ್ರಿ. ಇದು ಮಾತ್ರ ಗುಡಿ ಭಾಳ ಚಂದ ಕಟ್ಟಾರಿ. ಆಮ್ಯಾಗ ಭಾಳ ನಿಮ್ಮ ಕ್ಲೀನ್ನೆಸ್ ಮೇಂಟೈನ್ ಮಾಡ್ರೆ ಫಸ್ಟ್ ಅದನ್ನು ಹೇಳಬೇಕ್ರಿ ನಾನು. ಆಮ್ಯಾಗ ವ್ಯವಸ್ಥೆನೂ ಭಾಳ ಚಲೋ ಐತೆ ರೀ ಇಲ್ಲಿ. ಹಿಂಗೆ ಒಳಗೆ ಓದ್ಕೊಳ್ಳೆ ನೋಡ್ರಿ ಎಷ್ಟು ಕ್ಲೀನ್ ಐತೆ ನೋಡ್ರಿ, ನಿಮ್ಗೆ ಅನಿಸುತ್ತೆ ಎಷ್ಟು ಕ್ಲೀನ್ ಐತೆ ಅಂತೇಳಿ. ಆಮ್ಯಾಗ ನೋಡ್ರಿ ಗುಡಿನ ಮ್ಯಾಗಿಂದೆಲ್ಲ ಸ್ಟ್ರಕ್ಚರ್ ಅದು ಭಾಳ ಚಂದ ಕಟ್ಟಾರಿ. ಬಸವಣ್ಣನೂ ಅದಾನ, ಎಷ್ಟು ಚಂದ ಅದಾನ ನೋಡ್ರಿ ಬಸವಣ್ಣ. ಭಾರಿ ಲಕ್ಷಣ ಅನ್ಲೇ ನಮಗೆ ಭಾರಿ ಚಂದ ಅದಾನ. ಹಂಗೆ ಬರೀ ಇಲ್ಲಿಂದ ಹೋಗೋಣಂತ. ಭಾಳ ಗದ್ದಲ ಅಂತಂದ್ರೆ ಹಿಂಗೆ ಪಾಳೆ ಹಚ್ಚಿ ಹೋಗ್ಬೇಕಂತೇಳಿ ಇಷ್ಟು ಸಿಸ್ಟಮೆಟಿಕ್ ಆಗಿ ಇದನ್ನು ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಹನುಮಂತನ ಗುಡಿ ಐತ್ರಿ ಫಸ್ಟಿಗೆ, ಅದು ಬಂದ್ಕೊಳ್ಳಿ. ಆಮೇಲೆ ಫಸ್ಟ್ ಹನುಮಂತನ ದರ್ಶನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈಶ್ವರನ ಗುಡಿನೂ ಅಲ್ಲೇ ಪಕ್ಕದಲ್ಲೇ ಐತ್ರಿ ಬಾಜುಕ. ಆಮ್ಯಾಗ ಇಲ್ಲೇ ನೋಡ್ರಿ ಇಲ್ಲೇ ಇಲ್ಲೂ ಈಶ್ವರನ ಮುಂದೆ ಒಂದು ಬಸವಣ್ಣನ ಸ್ಥಾಪನೆ ಮಾಡಿರಿ. ಇಲ್ಲಿ ಸಣ್ಣ ಹುಡುಗ ನಮಸ್ಕಾರ ಮಾಡತ್ತಾನ ನೋಡ್ರಿ, ಪಾಪ ಎಷ್ಟು ಭಕ್ತಿ ಅಂತ. ಆಮ್ಯಾಗ ಹಂಗೆ ಬಂದ್ವಿ ರೀ. ಆಮ್ಯಾಗ ಈಶ್ವರನ್ನು ನಮಸ್ಕಾರ ಮಾಡ್ಕೊಂಡ್ವಿ ರೀ. ಇಲ್ಲೇ ನೋಡ್ರಿ ಈಶ್ವರನ ಎಷ್ಟು ಚಂದ ಅದಾರಿ. ಪೂಜಾ ಮಾತ್ರ ಭಾಳ ಚಂದ ಮಾಡಿದ್ದು ನೋಡ್ರಿ. ಆಮ್ಯಾಗ ಸಾಯಿಬಾಬಾ ದರ್ಶನ ಮಾಡೋಕೆ ಹೋಗೋದು ನೋಡ್ರಿ. ಇಲ್ಲಿ ಇಲ್ಲಿ ನೋಡ್ರಿ ಸಾಯಿಬಾಬಾಗ ಆಲ್ರೆಡಿ ಪಾಳೆ ಹಚ್ಚಾರ ಒಂದು ಸ್ವಲ್ಪ ಮಂದಿ ನೋಡ್ರಿ. ಇಲ್ಲಿ ಎಷ್ಟು ಚಂದ ಪೂಜೆ ಮಾಡ್ರಲ್ರಿ, ಭಾಳ ಚಂದ ಪೂಜೆ ಮಾಡ್ರಿ, ನೀಟಾಗಿ ಪೂಜೆ ಮಾಡ್ರಿ. ಸೇಮ್ ಅಲ್ಲಿ ಶಿರಡಿ ಸಾಯಿಬಾಬಾ ಒಳಗೆ ಹೆಂಗೆ ಐತೆ ನೋಡ್ರಿ, ಸೇಮ್ ಇಲ್ಲೂ ಹಂಗೆ ಬಿಲ್ಡ್ ಮಾಡ್ಯಾರ ನೋಡ್ರಿ ಇಲ್ಲೆಲ್ಲ. ಅಲ್ಲ ರೀ ಈ ಹಂಗೆ ಬರೀ ಸೈಡ್ ಅಂತ್ರಿ ತೋರಿಸ್ತೀನಿ ನಿಮ್ಮ ಸಾಯಿಬಾಬಾಗ. ನೀವು ಎಲ್ಲರೂ ಕೂಡ ದರ್ಶನ ಮಾಡ್ಕೊರಿ ಸಾಯಿಬಾಬಾಂದು. ಶ್ರೀ ಸಾಯಿ ಬಾಬಾ ನಮ ಓಂ, ಶ್ರೀ ಸಾಯಿ ಬಾಬಾ ಓಂ, ಬಾಬಾ ಓ ಸಾಯಿ ಬಾಬಾ, ಸಾಯಿ ಬಾಬಾ ಓಂ, ಸಾಯಿ ಬಾಬಾ, ಸಾಯಿ ಬಾಬಾ ಓಂ, ಸಾಯಿ ಬಾಬಾ. ನೋಡ್ರಿ ದರ್ಶನ ಮಾತ್ರ ಭಾಳ ಚಂದ ಆತು. ಮತ್ತು ಹಂಗೆ ಇಲ್ಲೇ ಸೈಡಿಗೆ ಬಂದ್ವಿ ರೀ. ಸೈಡಿಗೆ ಗಣಪತಿ ಗುಡಿ ಮತ್ತು ಆಮ್ಯಾಗೆ ದತ್ತಾತ್ರೇಯ ಗುಡಿ ಐತ್ರಿ. ಇಲ್ಲಿನೂ ಸಹ ನಾವು ಚಂದಂಗೆ ನಮಸ್ಕಾರ ಮಾಡ್ಕೊಂಡ್ರಿ. ಮಾಡ್ಕೊಂಡಾದ್ಮ್ಯಾಗೆ ಸೈಡಿಗೆ ಬಂದಾದ್ಮ್ಯಾಗ ಇಲ್ಲಿ ನೋಡ್ರಿ ಕಡ್ರಿ ಒಳಗೆ ಒಂದು ಸ್ವಲ್ಪ ತೊಗೋತೀನಿ. ಇಲ್ಲಿ ನೋಡ್ರಿ ಅಲ್ಲೇ ಪಲ್ಲಕ್ಕಿ ಸತೆಕ ರೆಡಿ ಮಾಡಿ ಇಟ್ಟಿದ್ದರಿ. ಇವತ್ತು ಗುರುವಾರ ಅಲ್ರಿ, ಇವತ್ತು ಪಲ್ಲಕ್ಕಿ ಮಾಡ್ತಾರೆ ರೀ. ಆಮ್ಯಾಗೆ ಅಲ್ಲೇ ಸಾಯಿಬಾಬಾನ ಫೋಟೋನು ಐತೆ ನೋಡ್ರಿ, ಇದು ಬೆಳ್ಳಿ ಪಲ್ಲಕ್ಕಿ ನೋಡ್ರಿ, ಇದು ಎಷ್ಟು ಚಂದೈತಿ. ಆಮ್ಯಾಗೆ ಈ ಸೈಡ ಇಲ್ಲಿನೂ ಒಂದು ಸಾಯಿಬಾಬಾನ ಫೋಟೋ ಇಟ್ಟು ಪೂಜೆ ಮಾಡಾರಿ, ಇದು ಭಾಳ ಚಂದೈತಿ.
ಆಮೇಲೆ ಇಲ್ಲಿ ಸಾಯಿಬಾಬಾಗೆ ರೆಡಿ ಮಾಡ್ತಾರೆ ನೋಡ್ರಿ, ಬೆತ್ತ ಇರ್ಬೋದು, ಆಮೇಲೆ ಸರ ಇರ್ಬೋದು, ಆಮೇಲೆ ಅವ್ರ ಕಿರೀಟ ಇರ್ಬೋದು, ಆಮೇಲೆ ಪೂಜಾ ಸಾಮಗ್ರಿಗಳಿರ್ಬೋದು ರೀ, ಅವರ ಬಟ್ಟೆ ಇರ್ಬೋದು ರೀ, ಎಲ್ಲಾನು ಇಲ್ಲೇ ಹೊಂದಿಸಿ ಇಟ್ಟಾರ ನೋಡ್ರಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟ್ ಮಾಡೋದು ಮಾತ್ರ ಮಾಡೋಕೆ ಹೋಗ್ಬಿಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನನ್ನ ಯೂಟ್ಯೂಬ್ ಚಾನಲಿಂದ ಲಿಂಕ್ ಕಳಿಸ್ರಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ಯಾರು ಹೊಸ್ದಾಗಿ ವೀಡಿಯೋ ನೋಡತ್ತೀರಿ ನೋಡ್ರಿ, ಅವ್ರು ಒಂದು ಸತ ಬೆಲ್ ಹಾಕೊಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ರೀ, ನಂದು ಚಾನಲ್ ನೋಟಿಫಿಕೇಶನ್ ರೆಗ್ಯುಲರ್ ಆಗಿ ಬರ್ತೈತೆ ರೀ. ಏನ್ ಮಾಡ್ತಾರೀ ಅಮ್ಮ? ಹೌದು, ಗುರುವಾರ ಮಾಡ್ತಾರೆ. ಹಾ ರೀ, ಹಾ ರೀ, ಚಲೋ ಮಾಡಿ. ಒಟ್ ಸತ್ಯ ಐತೆ ಅಂತ ಅಂದಂಗೆ ಆದ್ರಿ. ಹೌದ್ರಿ?